ರಾಜ್ಯದಲ್ಲಿ ಸದ್ದಿಲ್ಲದೆ ಏರ್ತಾ ಇದೆ ಒಮಿಕ್ರಾನ್ ಸೋಂಕಿತರ ಸಂಖ್ಯೆ ಈವರೆಗೂ ಕರ್ನಾಟಕದಲ್ಲಿ ಒಟ್ಟು 8 ಒಮಿಕ್ರಾನ್ ಕೇಸ್ಗಳು ಪತ್ತೆಯಾಗಿವೆ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಸದ್ದಿಲ್ಲದೆ ಏರಿಕೆಯಾಗ್ತಾ ಇದೆ ರಾಜ್ಯದಲ್ಲಿ ಈವರೆಗೆ ಕರ್ನಾಟಕದಲ್ಲಿ ಒಟ್ಟು 8 ಒಮಿಕ್ರಾನ್ ಕೇಸ್ಗಳು ಪತ್ತೆಯಾಗಿವೆ ಇದು ಪತ್ತೆಯಾದಂತದಷ್ಟೇ ಎಲ್ಲವನ್ನೂ ಜಿನೋಮಿಕ್ ಸೀಕ್ವೆನ್ಸ್ ಗೆ ಕಳಿಸಿರೋದಿಲ್ಲ ಕಳಿಸಿರೋದ್ರಲ್ಲಿ ಪತ್ತೆಯಾದದ್ದು ಈಗ 8 ಕೇಸ್ಗಳು ಪತ್ತೆಯಾಗಿದೆ ನಿನ್ನೆ ರಾಜ್ಯದಲ್ಲಿ 5 ಒಮಿಕ್ರಾನ್ ಸೋಂಕಿತ ಹೊಸ ಪ್ರಕರಣಗಳು ಪತ್ತೆಯಾಗೋದ್ರೊಂದಿಗೆ 8 ಕ್ಕೆ ಏರಿಕೆಯಾಗಿದೆ ಕರ್ನಾಟಕದಲ್ಲಿ ಪತ್ತೆಯಾದ ಒಮಿಕ್ರಾನ್ ಪ್ರಕರಣಗಳ ಸಂಖ್ಯೆ ಆ 8 ಪ್ರಕರಣಗಳ ಪೈಕಿ 4 ಕೇಸ್ ಹೈ ರಿಸ್ಕ್ ದೇಶಗಳಿಗೆ ನಂಟು 3 ಸೋಂಕಿತರಿಗೆ ನವದೆಹಲಿ ಪ್ರಯಾಣದ ನಂಟು ಒಬ್ಬರಿಗೆ ವಿದೇಶಿ ಪ್ರಯಾಣಿಕರ ಸಂಪರ್ಕ ಇದ್ದಂತ ಸಾಧ್ಯತೆ ಎಲ್ಲಾ ಒಮಿಕ್ರಾನ್ ರೂಪಾಂತರಿ ಸೋಂಕಿತರ ಆರೋಗ್ಯ ಸ್ಥಿರವಾಗಿದೆ ಇಬ್ಬರು ಈಗಾಗಲೇ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಒಬ್ಬ ಪರಾರಿಯಾಗಿದ್ದ ಹೀಗಾಗಿ ಸದ್ಯ ಈಗ ರಾಜ್ಯದಲ್ಲಿ 5 ಸಕ್ರಿಯ ಒಮಿಕ್ರಾನ್ ಕೇಸ್ಗಳಿವೆ ನಿನ್ನೆ 5 ಒಮಿಕ್ರಾನ್ ಸೋಂಕಿತ ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು ಆ 5 ಪ್ರಕರಣಗಳೇ ಈಗ ಸಕ್ರಿಯವಾಗಿರೋದು ಕೊರೋನಾ ರೂಪಾಂತರಿ ಒಮಿಕ್ರಾನ್ ಕೊಂಚ ಆತಂಕವನ್ನು ಮೂಡಿಸ್ತಾ ಇದೆ ಎಚ್ಚರಿಕೆಯಿಂದ ಇರುವಂತೆ ಜಾಗೃತಿ ಮೂಡಿಸ್ತಾ ಇದೆ ಯಾಕಂದ್ರೆ 8 ಕ್ಕೆ ಏರಿಕೆಯಾಗಿದೆ ರಾಜ್ಯದಲ್ಲಿ ಒಮಿಕ್ರಾನ್ ಸಂಖ್ಯೆ ಈಗ ಹೊಸದಾಗಿ ನಿನ್ನೆ 5 ಒಮಿಕ್ರಾನ್ ಸೋಂಕಿನ ಹೊಸ ಪ್ರಕರಣಗಳೇನ ದಾಖಲೆ ಆದವು ಅವರ ಸೋಂಕಿತರ ಹಿಸ್ಟರಿ ನೋಡ್ತಾ ಹೋದ್ರೆ ಡಿಸೆಂಬರ್ 13 ರಂದು ಯುಕೆ ಇಂದ ಬೆಂಗಳೂರಿಗೆ ಬಂದಿದ್ರು ಯುವತಿ ವಿಮಾನ ನಿಲ್ದಾಣದಲ್ಲಿ ಪರೀಕ್ಷೆ ಮಾಡಿದಾಗ ಅವರಿಗೆ ಕೋವಿಡ್ ಪಾಸಿಟಿವ್ ಆಗಿರೋದು ದೃಢಪಟ್ಟಿತು ಪಾಸಿಟಿವ್ ಪತ್ತೆಯಾದ ಹಿನ್ನೆಲೆ ಅವರನ್ನ ಬೋರಿಂಗ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಡಿಸೆಂಬರ್ 14 ರಂದು ಬೋರಿಂಗ್ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಯಿತು ಯುವತಿಗೆ ಯಾವುದೇ ಸೋಂಕಿನ ಲಕ್ಷಣ ಇಲ್ಲ ಅವರ ಆರೋಗ್ಯ ಸ್ಥಿರವಾಗಿದೆ ಜೊತೆಗೆ ಅವರು ಕೋವಿಶೀಲ್ಡ್ ಲಸಿಕೆ ಎರಡು ಡೋಸ್ ಕೂಡ ಪಡೆದಿದ್ದಾರೆ ಆದರೆ ಅವರಿಗೆ ಬಂದಿರೋದು ಕೊರೋನಾ ರೂಪಾಂತರಿ ಒಮಿಕ್ರಾನ್ ಅನ್ನೋದು ದೃಢಪಟ್ಟಿದೆ ಇನ್ನು ಮತ್ತೊಬ್ಬ ಡಿಸೆಂಬರ್ 13 ರಂದು ನೈಜೀರಿಯಾದಿಂದ ಬೆಂಗಳೂರಿಗೆ ಬಂದಿದ್ದಂತಹ ವ್ಯಕ್ತಿ ವಿಮಾನ ನಿಲ್ದಾಣದಲ್ಲಿ ಆರ್ಟಿಪಿಸಿಆರ್ ಟೆಸ್ಟ್ನಲ್ಲಿ ಪಾಸಿಟಿವ್ ಅಂತ ಬಂತು ಡಿಸೆಂಬರ್ 13 ರಂದೇ ಬೆಳಗಾವಿಗೆ ಆತ ಪ್ರಯಾಣ ಬೆಳೆಸಿದ್ದ ಬೆಳಗಾವಿಗೆ ಕನೆಕ್ಟಿಂಗ್ ಫ್ಲೈಟ್ ಇದ್ದ ಕಾರಣ ಪ್ರಯಾಣವನ್ನ ಬೆಳೆಸಿದ್ದ ಬೆಳಗಾವಿಗೆ ಲ್ಯಾಂಡ್ ಆದ ಮೇಲೆ ಹೋಮ್ ಕ್ವಾರಂಟೈನ್ ಆಗಿದ್ದಾನೆ ವ್ಯಕ್ತಿ ನಂತರ ಸೋಂಕಿತ ವ್ಯಕ್ತಿ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿದ್ದು ಆತ ಕೂಡ ಕೋವಿಶೀಲ್ಡ್ನ ಎರಡು ಡೋಸ್ ಲಸಿಕೆಯನ್ನು ಪಡೆದಿರುವಂತಹ ಸೋಂಕಿತ ಆದರೆ ಬಂದಿದ್ದು ನೈಜೀರಿಯಾದಿಂದ ಅಂದ್ರೆ 4 ಕೇಸ್ಗಳಲ್ಲಿ ಹೈ ರಿಸ್ಕ್ ದೇಶಗಳಿಗೆ ನಂಟಿದೆ ಇನ್ನು ಮತ್ತೊಂದು ಕೇಸ್ ನೋಡ್ತಾ ಹೋದ್ರೆ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದ 70 ವರ್ಷದ ಸೋಂಕಿತೆ ಡಿಸೆಂಬರ್ 3 ರಂದು ದೆಹಲಿಯಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅವರು ಡಿಸೆಂಬರ್ 5 ರಂದು ಮಹಿಳೆಗೆ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಾಗಿತ್ತು 6 ರಂದು ಮಹಿಳೆಯ ಟೆಸ್ಟ್ ರಿಪೋರ್ಟ್ ಪಾಸಿಟಿವ್ ಬಂತು ಸೋಂಕಿನ ಸ್ವಲ್ಪ ಲಕ್ಷಣಗಳನ್ನು ಹೊಂದಿರುವಂತಹ ಮಹಿಳೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ನಿನ್ನೆ ಒಂದೇ ದಿನ 5 ಒಮಿಕ್ರಾನ್ ಕೇಸ್ಗಳು ಪತ್ತೆಯಾಗಿದ್ದು ಅದರ ಹಿಸ್ಟ್ರಿ ನಾವು ಹೇಳ್ತಾ ಇರೋದು ಇನ್ನು ಮತ್ತೋರ್ವ ಒಮಿಕ್ರಾನ್ ಸೋಂಕಿತ ಡಿಸೆಂಬರ್ 3 ರಂದು ದೆಹಲಿಯಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾದವ ಡಿಸೆಂಬರ್ 5 ರಂದು ಆ ವ್ಯಕ್ತಿಗೂ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಲಾಗಿತ್ತು ದೆಹಲಿಯಲ್ಲಿ ಒಮಿಕ್ರಾನ್ ಸೋಂಕಿತನ ಸಂಪರ್ಕ ಹೊಂದಿದ್ದಂತಹ ವ್ಯಕ್ತಿ ಇದ್ದ ಆ ವ್ಯಕ್ತಿಯ ಕೋವಿಡ್ ರಿಪೋರ್ಟ್ ಪಾಸಿಟಿವ್ ಇದೆ ಆದರೆ ರೋಗ ಲಕ್ಷಣ ಯಾವುದೇ ಇಲ್ಲ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈತ ಕೂಡ ಎರಡು ಡೋಸ್ ಲಸಿಕೆ ಪಡೆದಿರುವಂತಹ ಸೋಂಕಿತ ಇದು ಕೂಡ ಸ್ಪಷ್ಟಪಡಿಸ್ತಾ ಇದೆ ವ್ಯಾಕ್ಸಿನ್ ಆದ ತಕ್ಷಣ ಸೋಂಕು ಬರಲ್ಲ ಅಂತ ಏನಿಲ್ಲ ಆದರೆ ರೋಗ ಲಕ್ಷಣಗಳಿಲ್ಲ ನೋಡಿ ಹಾಗಾಗಿ ಆ ರೀತಿಯಲ್ಲಿ ಬಚಾವ್ ಮಾಡುತ್ತೆ ಇನ್ನು 8ನೇ ಸೋಂಕಿತನ ಹಿಸ್ಟರಿ ನೋಡ್ತಾ ಹೋದ್ರೆ ಡಿಸೆಂಬರ್ 8 ರಂದು ದಕ್ಷಿಣ ಆಫ್ರಿಕಾದಿಂದ ವಾಪಸ್ಸಾಗಿದ್ದ 33 ವರ್ಷದ ವ್ಯಕ್ತಿ ಇದ್ದ ಡಿಸೆಂಬರ್ 8 ಕ್ಕೆ ದೆಹಲಿಗೆ ಬಂದು ನಂತರ ಬೆಂಗಳೂರಿಗೆ ಪ್ರಯಾಣ ದೆಹಲಿ ಏರ್ಪೋರ್ಟ್ ನಲ್ಲಿ ಕೋವಿಡ್ ಟೆಸ್ಟ್ ಮಾಡಿದ್ದಾರೆ ಪರೀಕ್ಷೆಯಲ್ಲಿ ಆ ವ್ಯಕ್ತಿಯ ರಿಪೋರ್ಟ್ ನೆಗೆಟಿವ್ ಬಂದಿದೆ ಆದರೆ ಡಿಸೆಂಬರ್ 9 ರಂದು ಮನೆಯಲ್ಲಿ ಐಸೋಲೇಟ್ ಆಗ್ತಾರೆ
ದಕ್ಷಿಣ ಆಫ್ರಿಕಾದಿಂದ ಬಂದಿರುವಂತಹ ಹಿನ್ನೆಲೆಯಲ್ಲಿ ಡಿಸೆಂಬರ್ 10 ರಂದು ಕೋವಿಡ್ ಗುಣಲಕ್ಷಣ ಪತ್ತೆಯಾಗುತ್ತೆ ಸ್ವಯಂ ಪ್ರೇರಣೆಯಿಂದ ಆ ವ್ಯಕ್ತಿ ಕೋವಿಡ್ ಪರೀಕ್ಷೆಗೆ ಒಳಪಡುತ್ತಾರೆ ಆಗ ಡಿಸೆಂಬರ್ 11 ರಂದು ಕೋವಿಡ್ ಸೋಂಕಿರೋದು ಪತ್ತೆಯಾಗಿ ನಂತರ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆ ಸೋಂಕಿತ ವ್ಯಕ್ತಿ ಆತ ಕೂಡ ಎರಡು ಡೋಸ್ ಲಸಿಕೆಯನ್ನು ಪಡೆದಿದೆ ಇದು ಈಗ ಹೊಸತಾಗಿ 5 ಒಮಿಕ್ರಾನ್ ಸೋಂಕಿನ ಪ್ರಕರಣಗಳು ದಾಖಲಾಗಿದೆ ಆ ಸೋಂಕಿತರ ಹಿಸ್ಟರಿ ಎಲ್ಲರಿಗೂ ವ್ಯಾಕ್ಸಿನ್ ಆಗಿದೆ ಆದರೆ ಬೇರೆ ದೇಶಗಳಿಂದ ಬಂದಂತವರು ಇದ್ದಾರೆ 4 ಕೇಸ್ ಹೈ ರಿಸ್ಕ್ ದೇಶಗಳಿಗೆ ನಂಟು ಹೊಂದಿರೋದು 3 ಕೇಸ್ ನವದೆಹಲಿ ಪ್ರಯಾಣದ ನಂಟು ಒಬ್ಬರಿಗೆ ವಿದೇಶಿ ಪ್ರಯಾಣಿಕರ ಸಂಪರ್ಕ ಹೊಂದಿರುವಂತ ಸಾಧ್ಯತೆ ಅಂದ್ರೆ 8 ಒಟ್ಟಾರೆ ಪ್ರಕರಣಗಳನ್ನು ನಾವು ಹೇಳ್ತಾ ಇರೋದು ಅದರಲ್ಲಿ ಈಗಾಗಲೇ ಒಬ್ಬ ಪರಾರಿಯಾಗಿದ್ದಾನೆ ಇಬ್ಬರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಉಳಿದಿರೋದು 5 ಸಕ್ರಿಯ ಕೇಸ್ डीटेल्स पड़ा नम रिपोर्टर मारुतेश नम जो संपर्क मारुतेश कर्नाटक ओमिक्रॉन केस पत्त सक्रिय केस अदर ट्रावल हिस्ट्री गमनस्ता आरोग्य स्थिति नोड़ता ओमिक्रॉन निजक्कू कूड़ा परिणाम ऐन स्पष्ट आगदिया प्रतिमा सद्य के जीरो ओमिक्रॉन केस अरे इबरू कूड़ा गुणमुखर डिस्चार्ज आगद एर दिन ये रीतियां ओमिक्रॉन आतंक राज्य के निन्े ईस प्रकरण ओमिक्रॉन कन्फर्म आगे ಮತ್ತಷ್ಟು ಆತಂಕ ಈಗ ರಾಜ್ಯಕ್ಕೆ ಹೆಚ್ಚಾಗಿರುವಂತದ್ದು ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಎಲ್ಲರೂ ಕೂಡ ಹೈ ರಿಸ್ಕ್ ದೇಶಗಳಿಂದ ಬಂದಿರತಕ್ಕಂತವರಲ್ಲಿ ಸೋಂಕು ಹರಡಿರುವಂತದ್ದು ಗಮನಿಸಬಹುದು ಜೊತೆಗೆ ಎರಡು ಡೋಸ್ ವ್ಯಾಕ್ಸಿನ್ ಆಗಿದ್ರೂ ಕೂಡ ಸೋಂಕು ತಗಲುತ್ತೆ ಅನ್ನೋದಕ್ಕೆ ಈ ಪ್ರಕರಣಗಳು ಮತ್ತಷ್ಟು ಸಾಕ್ಷಿ ಆಗ್ತಾ ಇದೆ ಈ ಐದು ಪ್ರಕರಣಗಳಲ್ಲಿ ಒಂದು ಸೌತ್ ಆಫ್ರಿಕಾದಿಂದ ಬಂದಿರತಕ್ಕಂತವರು ಇನ್ನೊಬ್ಬರು ಯುಕೆ ಇಂದ ಬಂದಿರುವಂತವರು ಇನ್ನು ಮೂರು ಕೇಸ್ಗೆ ದೆಹಲಿ ಪ್ರಯಾಣ ಇದೆ ಸೋ ಈ ದೆಹಲಿ ಪ್ರಯಾಣದಲ್ಲಿ ಒಬ್ಬರು ಮಾತ್ರ ಸೌತ್ ಆಫ್ರಿಕಾದಿಂದ ದೆಹಲಿಗೆ ಬಂದು ದೆಹಲಿಯಿಂದ ಬೆಂಗಳೂರಿಗೆ ಬಂದಿರೋದು ಆದರೆ ಇನ್ನೆರಡು ಕೇಸ್ಗಳನ್ನು ಗಮನಿಸಿದಾಗ ಅಂದ್ರೆ 70 ವರ್ಷದ ಮಹಿಳೆ ಮತ್ತು 36 ವರ್ಷದ ಪುರುಷ ರೋಗಿ ಏನಿದ್ದಾರೆ ಇವರಿಬ್ಬರು ಕೂಡ ತಾಯಿ ಮಗ ಇಬ್ಬರು ಕೂಡ ಮದುವೆಗೆ ದೆಹಲಿಗೆ ಹೋಗಿದ್ದಂತ ಸಂದರ್ಭದಲ್ಲಿ ಆ ಮದುವೆಗೆ ಅಟೆಂಡ್ ಆಗಿದ್ದಂತ ಒಬ್ಬ ವ್ಯಕ್ತಿಗೆ ಒಮಿಕ್ರಾನ್ ಕನ್ಫರ್ಮ್ ಆಗಿತ್ತು ಸೋ ಅವರ ಪ್ರೈಮರಿ ಕಾಂಟ್ಯಾಕ್ಟ್ ಗಳಿದು ಅಂದ್ರೆ ವಿದೇಶದಿಂದ ಬಂದು ಸ್ಥಳೀಯವಾಗೂ ಕೂಡ ಈ ಒಮಿಕ್ರಾನ್ ಹರಡೋದಕ್ಕೆ ಶುರುವಾಗಿದೆ ಅನ್ನೋದಕ್ಕೆ ಇದೊಂದು ಉತ್ತಮ ನಿದರ್ಶನ ದೆಹಲಿಗೆ ಮದುವೆಗೆ ಅಟೆಂಡ್ ಆಗಿ ಬಂದಂತ ತಾಯಿ ಮಗನಿಗೆ ಸೋಂಕು ಹರಡಿದೆ ಮಹದೇವಪುರದ ನಿವಾಸಿಗಳು ಸದ್ಯಕ್ಕೆ ಅವರ ಮನೆಯನ್ನ ಕಂಟೈನ್ಮೆಂಟ್ ಝೋನ್ ಮಾಡಿ ಅವರ ಪ್ರೈಮರಿ ಕಾಂಟ್ಯಾಕ್ಟ್ ಗಳನ್ನು ಹುಡುಕುವಂತ ಕೆಲಸ ಬಿಬಿಎಂಪಿ ಮಾಡಿದೆ ಅದರಲ್ಲೂ ಮತ್ತೆ ನಾಲ್ವರಿಗೆ ಪಾಸಿಟಿವ್ ಆಗಿರೋದನ್ನ ಗಮನಿಸಬಹುದು ಅಂದ್ರೆ ಒಂದು ವಿದೇಶದಿಂದ ಒಂದು ಪಾಸಿಟಿವ್ ಆಗಿರುವಂತದ್ದು ವಿದೇಶದಿಂದ ಬಂದವರಲ್ಲಿ ಪಾಸಿಟಿವ್ ಆಗಿ ಅವರಿಂದ ಸಂಪರ್ಕಕ್ಕೆ ಬಂದವರು ಅವರ ಸಂಪರ್ಕದ ಪ್ರಾಥಮಿಕ ಸಂಪರ್ಕಿತರಿಗೂ ಕೂಡ ಸೋಂಕು ಹರಡೋದಕ್ಕೆ ಶುರುವಾಯಿತು ಅನ್ನುವಂತ ಅನುಮಾನ ಈಗ ಕಾಡ್ತಾ ಇದೆ ಹಾಗಾಗಿನೇ ಬಿಬಿಎಂಪಿ ಅಧಿಕಾರಿಗಳಿಗೆ ದೆಹಲಿಯಿಂದ ಮಾಹಿತಿ ಬರ್ತಿದ್ದ ಹಾಗೆ ಅವರನ್ನ ಟೆಸ್ಟ್ ಗೆ ಒಳಪಡಿಸಿದ್ರು ಆದರೆ ಅವರು ಬಂದಿರೋದು ಯಾವ ಮಾರ್ಗವಾಗಿ ಅಂದ್ರೆ ಏರ್ಪೋರ್ಟ್ ಮಾರ್ಗವಾಗಿ ಬಂದಿದ್ದಾರಾ ರೈಲ್ ಮಾರ್ಗವಾಗಿ ಬಂದಿದ್ದಾರಾ ಅನ್ನೋದು ಇನ್ನೂ ಕೂಡ ಕ್ಲಿಯರ್ ಆಗಿ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಯಾರಿಗೆ ಬೇಕಾದರೂ ಸೋಂಕು ಹರಡಿರಬಹುದಾದಂತಹ ಸಾಧ್ಯತೆ ಜಾಸ್ತಿ ಕಾಣಿಸ್ತಾ ಇದೆ ಸೋ ಹಾಗಾಗಿನೇ ಹೆಚ್ಚು ಆತಂಕಕ್ಕೆ ಇದು ಈಡು ಮಾಡ್ತಾ ಇರುವಂತದ್ದು ಯಾಕಂದ್ರೆ ಇಂಟರ್ನ್ಯಾಷನಲ್ ಟ್ರಾವೆಲರ್ ಗಳನ್ನ ಸಾಂಸ್ಥಿಕ ಕ್ವಾರಂಟೈನ್ ಮಾಡ್ತೀವಿ ಅವರಿಗೆ ಪ್ರೈಮರಿ ಕಾಂಟ್ಯಾಕ್ಟ್ ಬರದೇ ಇರೋ ರೀತಿ ಕ್ವಾರಂಟೈನ್ ಮಾಡ್ತೀವಿ ಆದ್ರೆ ಈ ದೆಹಲಿಯ ಕೇಸ್ ಏನಿದೆ ಇದು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ ಅದಾದ ಮೇಲೆ ಮನೆಯವರ ಜೊತೆ ಕೂಡ ಬೆರೆತಿದ್ದಾರೆ ಸೋ ಇದು ಹೆಚ್ಚು ಆತಂಕಕಾರಿಯಾದಂತ ಪ್ರಕರಣ ಹೀಗಾಗಿನೇ ಹೆಚ್ಚು ಗಮನ ಹರಿಸಬೇಕಾಗಿರುವಂತದ್ದು ಈ ಪ್ರಕರಣದಲ್ಲಿ ಬಿಬಿಎಂಪಿ ಕೂಡ ಆ ಬಗ್ಗೆ ಹೆಚ್ಚು ಮುತುವರ್ಜಿಯನ್ನು ವಹಿಸ್ತಾ ಇದೆ ಒಟ್ಟಲ್ಲಿ ರಾಜ್ಯಕ್ಕೆ ಒಟ್ಟು 8 ಪ್ರಕರಣಗಳು ಕನ್ಫರ್ಮ್ ಆಗಿದೆ 5 ಸಕ್ರಿಯ ಕೇಸ್ಗಳಿದೆ ಸೋ ಈಗ ಹೊಸ ವರ್ಷ ಕ್ರಿಸ್ಮಸ್ ಇದೆಲ್ಲ ಇರೋದ್ರಿಂದ ಈ ರೀತಿ ಒಮಿಕ್ರಾನ್ ಕೇಸ್ಗಳು ಕನ್ಫರ್ಮ್ ಆಗ್ತಿರುವಂತದ್ದು ಸರ್ಕಾರಕ್ಕೂ ಕೂಡ ತಲೆನೋವಾಗಿದೆ ಪ್ರತಿಮಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.